ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮಹಿಳಾ ಮತ್ತು ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಏನು, 8 ತಿಂಗಳಿಂದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳ ಮೂಲಕ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಒಂದು ನಮ್ಮ ಪಕ್ಷದ ಸರ್ಕಾರದ ಕನಸಾಗಿತ್ತು. ಆ ಕನಸನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಜಾರಿಗೊಳಿಸಿದೆ. ಬರೀ ಜಾರಿಗೊಳಿಸಿಲ್ಲ, ಅದನ್ನು ಅನುಷ್ಠಾನ ಕೂಡ ಮಾಡಿದೆ. ಸುಮಾರು ಈಗಾಗಲೇ 5-6 ತಿಂಗಳಿಂದ ಈ ಕಾರ್ಯಕ್ರಮದ ಲಾಭವನ್ನು ತಾವೆಲ್ಲ ಪಡೀತಿದ್ದೀರಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಮೇಡಮ್ ಅವರು ಹೇಳಿದರು, ಗೃಹಲಕ್ಷ್ಮಿಗೆ 212 ಕೋಟಿ ಪ್ರತಿ ತಿಂಗಳ, ಅನ್ನಭಾಗ್ಯಕ್ಕೆ 57 ಕೋಟಿ, ಶಕ್ತಿ ಯೋಜನೆಗೆ ಪ್ರತಿ ತಿಂಗಳ 1 ಕೋಟಿ, ಗೃಹಜ್ಯೋತಿಗೆ, ಗೃಹಲಕ್ಷ್ಮಿಗೆ, ಅನ್ನಭಾಗ್ಯಕ್ಕೆ 57 ಕೋಟಿ ಪ್ರತಿ ತಿಂಗಳ ಕೊಡ್ತಾ ಇದ್ದೀವಿ. ಯುವ ನಿಧಿಗೆ ಸುಮಾರು 12,000 ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಹೀಗಾಗಿ ಈ ಹಣವನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ತಮ್ಮ ಕುಟುಂಬದ ಶಿಕ್ಷಣಕ್ಕಿರ್ಬೋದು ಅಥವಾ ನಿಮ್ಮ ಮನೆ ಕಟ್ಟುವಂಥ ಯೋಜನೆ ಇರ್ಬೋದು, ಕೃಷಿಗೆ ಈ ಹಣ ಸದುಪಯೋಗ ಆಗಬೇಕಂತ ಸರ್ಕಾರದ ಆಶೆ ಆಗಿದೆ, ಕಲ್ಪನೆ ಆಗಿದೆ. ಆ ನಿಟ್ಟಿನಲ್ಲಿ ಇವೆಲ್ಲ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತೀವಿ. ಮೇಡಮ್ ಅವರು ಕೂಡ ಹೇಳಿದರು, ನಮ್ಮ ಸರ್ಕಾರದ ದೂರದೃಷ್ಟಿಯಿಂದ ನಿಮಗೆ ಬೇಕಾಗುವಂಥ ಆರ್ಥಿಕ ಸಬಲೀಕರಣಕ್ಕಾಗಿ ಯೋಜನೆ ನಾವು ತಂದಿದ್ದೀವಿ, ಇದು ಸರಿಯಾದ ರೀತಿಯಿಂದ ಸದುಪಯೋಗ ಆಗಬೇಕಂತ ಅವರು ಕೂಡ ಮನವಿ ಮಾಡಿದರೆ ನಾನು ಕೂಡ ಮನವಿ ಮಾಡ್ತಾ ಇದ್ದೇನೆ. ಈ ಹಣ ಸರ್ಕಾರ ಬಹಳ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಅಭಿವೃದ್ಧಿ ನಿಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಈ ದುಡ್ಡನ್ನು ನಿಮಗೆ ಸರಿ ಹೋಗಿಸ್ತಾ ಇದ್ದೇವೆ. ಈ ವರ್ಷ ಸುಮಾರು 40,000 ಕೋಟಿ ಹಣವನ್ನು ನಾವು ವ್ಯಯ ಮಾಡ್ತೀವಿ. ಈ ವರ್ಷ ಮುಂದಿನ ಸಾರಿ ಇದು 60,000 ಕೋಟಿ ನಿಮ್ಮ ಕಲ್ಯಾಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ವೆಚ್ಚ ಮಾಡ್ತಾ ಇದೆ. ಇದು ಸದುಪಯೋಗ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ತಾವು ಸದುಪಯೋಗ ಮಾಡ್ತೀರಿ. ಇದ್ರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇನ್ನು ಭಾಳಷ್ಟು ರಸ್ತೆಗಳಾಗಬೇಕಾಗಿದೆ, ನೀರಾವರಿ ಯೋಜನೆ ಆಗಬೇಕಾಗಿದೆ, ಶಾಲೆಗಳ ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾಗಿದೆ, ಆಸ್ಪತ್ರೆಗಳನ್ನ ಕಟ್ಟಬೇಕಾಗಿದೆ, ಹಲವಾರು ನಮ್ಮ ಮುಂದೆ ಸವಾಲಾಗಿದೆ. ಅದನ್ನು ಬರುವ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ರಸ್ತೆಗಳನ್ನು ಮಾಡಲಿಕ್ಕೆ, ಒಳ್ಳೆಯ ಶಾಲೆಗಳನ್ನ ಕಟ್ಟಲಿಕ್ಕೆ, ಒಳ್ಳೆಯ ಆಸ್ಪತ್ರೆಗಳನ್ನ ಕಟ್ಟಲಿಕ್ಕೆ ಖಂಡಿತವಾಗಿ ನಮ್ಮ ಸರ್ಕಾರ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಈ ಹೊಸ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಇಲಾಖೆಯಿಂದ ಸಾಕಷ್ಟು ಹೊಸ ರಸ್ತೆಗಳನ್ನು ಕೊಡ್ತಾ ಇದ್ದೇವೆ, ಶಾಲೆಗಳನ್ನು ಕೊಡ್ತಾ ಇದ್ದೀವಿ, ಕ್ರೀಡಾಂಗಣ ಕಟ್ತಾ ಇದ್ದೀವಿ, ಸ್ಮಶಾನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಹಲವಾರು ಸಾರ್ವಜನಿಕ ಉಪಯೋಗ ಆಗುವಂಥ ಭಾಳಷ್ಟು ಕಾರ್ಯಕ್ರಮವನ್ನು ಈ ದಿಶೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಒಂದು 3 ವರ್ಷಗಳಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಕಮ್ಮಿ ನಮ್ಮ ಜಿಲ್ಲೆಯ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಅತ್ಯಂತ ಒಳ್ಳೆಯ ಗುಣಮಟ್ಟದ ಇಡಲಿಕ್ಕೆ ಖಂಡಿತವಾಗಿ ನಾನು ಸಚಿವನಾಗಿ ಪ್ರಯತ್ನ ಮಾಡ್ತೀನಿ. ಭರವಸೆಗಳನ್ನ ಕೂಡ ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದೀನಿ. ಒಳ್ಳೆ ರಸ್ತೆಗಳನ್ನ ಖಂಡಿತವಾಗಿ 3 ವರ್ಷಗಳಲ್ಲಿ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಅದು ಜಿಲ್ಲಾಧಿಕಾರಿಗಳ ಹೊಸ ಕಟ್ಟಡ ಇರ್ಬೋದು, ಹೊಸ ಕ್ರೀಡಾಂಗಣ ಇರ್ಬೋದು, ಹೊಸ ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಜೊತೆಗೆ ನೀರಾವರಿ ಇಲಾಖೆಯಿಂದ ಕೆರೆ ತುಂಬಿಸುವಂಥ ಯೋಜನೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಕೆರೆ ತುಂಬ ಯೋಜನೆ ಇರ್ಬೋದು, ಹಲವಾರು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹೊಸದಾಗಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರ್ತಾ ಇದೆ. ಹಿಂದೆ 13ರಲ್ಲಿ ನಾವು ಮಾಡಿದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಿಂದೆ 13ರಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಈ ಅವಧಿಯಲ್ಲಿ ಕೂಡ ಒಳ್ಳೆಯ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಏನು ಸರ್ಕಾರ ಹಣ ಕೊಡ್ತಾ ಇದೆ ಇದು ಖಂಡಿತವಾಗಿ ಸದುಪಯೋಗ ಆಗಬೇಕು. ನಿಮ್ಮ ಮಕ್ಕಳ
ಶಿಕ್ಷಣಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯತ್ತಿಗೆ ಏನ ಯೋಜನೆಗೆ ಅನುಕೂಲ ಆಗ್ಲತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಈ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದಾರೆ. ಅದಕ್ಕಾಗಿ ಕಳಕಳಿ ವಿನಂತಿ, ಮತ್ತೊಮ್ಮೆ ವಿನಂತಿ, ಇದು ಸರಿಯಾದ ರೀತಿಯಿಂದ ತಾವು ಸದುಪಯೋಗ ಮಾಡಬೇಕು. ಮೇಡಮ್ ಅವ್ರು ಹೇಳಿದ್ರು ಅಂಗನವಾಡಿ ಕಾರ್ಯಕರ್ತರು ಕೂಡ ನಾವು ಹೆಚ್ಚು ವೇತನ ಕೊಡದಿರ್ಬೋದು, ಅವರ ಮೂಲಭೂತ ಸೌಕರ್ಯಗಳಿರ್ಬೋದು, ಹಲವಾರು ಸಮಸ್ಯೆಗಳ ಮೇಲೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬೆಳಕು ಚೆಲ್ತ ಅನ್ನೋ ಮಾತನ್ನ ಹೇಳುತ್ತಾ, ಈ ಕಾರ್ಯಕ್ರಮ ಎಲ್ಲರೂ ಬರ್ಲಿಕ್ಕಾಗಿಲ್ಲ. ಇಲ್ಲಿ ನಮ್ಮ ಬಸ್ನಲ್ಲಿ ಪ್ರತಿ ದಿವಸ 4 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾರೆ, ಅಂದರೆ 1 ಕೋಟಿ ಜನ. ಅವ್ರಿಗೆಲ್ಲ ತಿಳಿಸಿ ಹೇಳಿ ನಮ್ಮ ಕಾರ್ಯಕ್ರಮ ಈ ರೀತಿ ಇದೆ, 2,000 ರೂಪಾಯಿ ತಗೊಳ್ಳೋಗ್ತಾರೋ, 10 ಲಕ್ಷ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಕೆವಿಯಲ್ಲಿ ಕೂಡ ಅಷ್ಟೇ 10 ಮನೆಗಳಿಗೆ ನಾವು ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ. ಅನ್ನ ಭಾಗ್ಯ ಹೆಚ್ಚು ಕಮ್ಮಿ 32 ಲಕ್ಷ ಪಡಿತರ ಚೀಟಿಯನ್ನು ನಾವು ಜಿಲ್ಲೆಯಲ್ಲಿ ಹೊಂದಿದ್ದೀವಿ. ಇಷ್ಟೆಲ್ಲರಿಗೂ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮ, ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಇರುವಂಥ ಕಾಳಜಿಯನ್ನು ತಾವು ಮನೆ ಮನೆಗೆ ಹೇಳುವಂಥ ಪ್ರಯತ್ನ ಮಾಡಿದಾಗ ಈ ಸರ್ಕಾರದ ಗ್ಯಾರಂಟಿ ಯೋಜನೆ ಖಂಡಿತವಾಗಿ ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ನಿಮ್ಮ ಪರವಾಗಿ ಕಲ್ಯಾಣ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಾಕಿಕೊಳ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಈ ಸರ್ಕಾರ ಯಾವಾಗಲೂ ನಿಮ್ಮ ಪರವಾಗಿ ಖಂಡಿತವಾಗಿ ಇದ್ದೇ ಇರ್ತದೆ. ಮೇಡಮ್ ಅವರು ಒಂದು ಮಾತು ಹೇಳಿದರು, ಚುನಾವಣೆ ಬಂದಾಗ ಭಾಳಷ್ಟು ಜನ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ, ಅದು ನಡೀತಾನೆ ಇರ್ತದೆ ನಿರಂತರವಾಗಿ. ನಮ್ಮ ಕೈಯಲ್ಲಿ ಜೆಂಡಾ ಕೊಡ್ತಾರೆ, ಜೆಂಡಾ ಕೊಡೋರ ಮಕ್ಕಳು ಇಂಗ್ಲೆಂಡ್ನಲ್ಲಿ ಶಾಲೆ ಕಲಿತಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆದರೆ ನಿಮಗಿಲ್ಲಿ ಜೆಂಡಾ ಕೊಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅವ್ರ ಮಕ್ಕಳು ಮಾತ್ರ ತೆಗೆದು ನೋಡಿ, ಅವರು ಎಲ್ಲರೂ ಇಂಗ್ಲೆಂಡ್, ಅಮೇರಿಕಾ, ಆಸ್ಟ್ರೇಲಿಯಾದಲ್ಲಿದ್ದಾರೆ. ಇದನ್ನು ಭಾಳ ಗಂಭೀರವಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಅವರು ಕೂಡ ಅಧಿಕಾರಿಗಳಾಗಬೇಕಂತ ನಮ್ಮ ಸರ್ಕಾರದ ಕಲ್ಪನೆ ಆಗಿದೆ, ಆಸೆ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ, ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಿ, ಉದ್ಯೋಗಗಳನ್ನು ಮಾಡಿಕೊಡಿ, ಉತ್ತಮ ಶಿಕ್ಷಣ ಕೊಡುವಂಥ ಪ್ರಯತ್ನ ತಾವು ಮಾಡ್ತಾರೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಡೀ ಜಿಲ್ಲೆಯಿಂದ ತಾವೆಲ್ಲ ಭಾಗವಹಿಸಿದರೆ ಈ ಸರ್ಕಾರದ ಯೋಜನೆ ಪ್ರತಿ ಮನೆಗೆ ಮುಟ್ಟಿಸುವಂಥ ಕೆಲಸ ತಾವು ಮಾಡ್ತಾರೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.